ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹತ್ತು ನಿಮಿಷದ ಬೆನ್ನೆ ಮುರುಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬ ಕಡಿಮೆ ಟೈಮನ್ನು ತೊಗೊಳುತ್ತೆ ಬನ್ನಿ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ಬೆನ್ನೆ ಮುರುಕನ್ನು ಮಾಡೋಕ್ಕೆ ಅಂತ ನೋಡೋಣ ಫಸ್ಟು ನಾನಿಲ್ಲಿ ಪ್ಯಾನ್ಗೆ ಅರ್ಧ ಗ್ಲಾಸ್ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಕಾಲು ಗ್ಲಾಸ್ ಅಷ್ಟು ಅಂದರೆ ಪುಟಾನಿ ಎರಡನ್ನೂ ಈಗ ನಾನು ಸಣ್ಣ ಹುರಿಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಚ್ಚಗಾಗಬೇಕಷ್ಟೇ ಈ ಥರ ಅವಲಕ್ಕಿ ಮತ್ತು ಹುರಿಗಡ್ಲೇನ ಹುರ್ಕೊಳ್ಳೋದ್ರಿಂದ ಬೆನ್ನೆ ಮುರುಕು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಷ್ಟು ಹುರ್ಕೊಂಡಾಯಿತು ನಾನು ಎರಡರಿಂದ ಮೂರು ನಿಮಿಷ ಅವಲಕ್ಕಿ ಮತ್ತು ಹುರಿಗಡ್ಲೆ ಮೇಲೆ ನಾನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫುಲ್ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಎಲ್ಲ ಪೌಡ್ರ್ ಮಾಡ್ಕೊಂಡ್ರೆ ಬೆನ್ನೆ ಮುರುಕು ಅಷ್ಟು ಕ್ರಿಸ್ಪಿಯಾಗಿ ಬರೋಲ್ಲ ಹಾಗಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಹಿಡಿದ್ರೆ ಒಂಥರ ಫುಲ್ ಅದಾದ ಅದಾದಮೇಲೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈಗ ಸಾನಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಸಾನಿಸ್ಕೋಬೇಕು ಎಲ್ಲ ಪುಟಾನಿದೇನಾದರೂ ಪೀಸೆಲ್ಲ ಉಳಿದಿದ್ರೆ ಇದರಲ್ಲಿ ಅದಾದ ಅದಾದಮೇಲೆ ನೆಕ್ಸ್ಟು ನಾನು ಒಂದು ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಅಚ್ಕಾರದ ಪುಡಿ ಎರಡು ಚಮಚ ಬಿಳಿ ಎಳ್ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಕರಿಹಳ್ಳು ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಅದಾದಮೇಲೆ ಕಾಲು ಚಮಚ ಅಜ್ವಾಯಿನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚ ಬೆನ್ನೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆನ್ನೆ ಇಲ್ಲ ಅಂದರೆ ಒಂದು ದೊಡ್ಡ ಚಮಚ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೋಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಬೆನ್ನೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟು ಜೊತೆ ಈ ಬೆನ್ನೆ ಮುರುಕನ್ನು ಮಾಡೋದು ತುಂಬಾ ಸುಲಭ ಅಂತ ಹೇಳ್ಬೋದು ತುಂಬ ಏನು ಟೈಮ್ ಬೇಕಾಗೋದಿಲ್ಲ ಜೊತೆಗೆ ಅಷ್ಟೇ ರುಚಿಯಾಗಿರುತ್ತೆ ಮನೆಯಲ್ಲೇ ಇಂಗ್ರೀಡಿಯಂಟ್ಸ್ ಇದ್ದೇ ಇರುತ್ತೆ ಅವಲಕ್ಕಿ ಆಗಲಿ ಅಕ್ಕಿ ಹಿಟ್ಟಾಗಲಿ ಹುರುಗಡ್ಲೆ ಆಗಲಿ ಆರಾಮಾಗಿ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ನೀರು ಹಾಕ್ಕೊಂಡ್ಬಿಟ್ರೆ ಅಳತೆ ಗೊತ್ತಾಗೋದಿಲ್ಲ ಹಿಟ್ಟೇನಾದರೂ ಮೆತ್ತಗಾಗಿಬಿಟ್ರೆ ಚಕ್ಲಿನೂ ಕ್ರಿಸ್ಪಿಯಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡಿಕೊಂಡು ಕಲಿಸ್ಕೊಂಡು ಹೋಗಬೇಕು ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಿಡಿಯುತ್ತೆ ಅವಲಕ್ಕಿ ನಾವು ಬೇರೆ ಚಕ್ಲಿ ಮಾಡೋದಕ್ಕಿಂತ ಅವಲಕ್ಕಿ ಚಕ್ಲಿ ಮಾಡಿದಾಗ ಸ್ವಲ್ಪ ನೀರು ಎಕ್ಸ್ಟ್ರಾ ಬೇಕಾಗುತ್ತೆ ಇದಕ್ಕೆ ನೋಡಿ ಒಂದು ಒಳ್ಳೆ ಹದಕ್ಕೆ ಬಂದಿದೆ ಚಕ್ಲಿ ಹಿಟ್ಟು ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟೂ ಅಲ್ಲ ಆ ಹದದಲ್ಲಿ ನಾನು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಚಕ್ಲಿ ಹಿಟ್ಟನ್ನು ಸೈಡಲ್ಲಿಟ್ಟು ನೆಕ್ಸ್ಟು ನಾನು ಚಕ್ಲಿ ಮನೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ಮನೆಗೆ ಎಣ್ಣೆ ಹಚ್ಕೊಳ್ಳಿಲ್ಲ ಅಂದರೆ ಹಿಟ್ಟೆಲ್ಲ ಚಕ್ಲಿ ಮನೆಗೆ ಅಂಟ್ಕೊಳ್ಳೋಕ್ಕೆ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಬೆನ್ನೆ ಮುರುಕು ಇದ್ದೀನಿ ಹೇಗೂ ಈಗ ಕೃಷ್ಣ ಜನ್ಮಾಷ್ಟಮಿ ಹತ್ತಿರದಲ್ಲೇ ಇದೆ ಆರಾಮಾಗಿ ಈ ಬೆನ್ನೆ ಮುರುಕನ್ನು ಮಾಡ್ಕೋಬೋದು ಬೆನ್ನೆ ಮುರುಕು ಮಾಡ್ಕೋಬೇಕಾದ್ರೆ ಎಣ್ಣೆ ಪೂರ್ತಿ ಕಾದಿರಬೇಕು ಬಟ್ ಮೀಡಿಯಮ್ ಊರಿಲಿ ಇಟ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಫುಲ್ ಜೋರು ಊರಿಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಸಿ ಹಸಿ ಹಿಟ್ಟು ಹಾಗೆ ಉಳ್ಕೊಳ್ಳುತ್ತೆ ಇದರಿಂದ ಬೆನ್ನೆ ಮುರುಕು ಕೂಡ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಸೊ ನೋಡಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಅಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೈಯಿಂದ ಈ ಬೆನ್ನೆ ಮುರುಕು ಚಕ್ಲಿಗಿಂತ ಫಾಸ್ಟಾಗಿ ಆಗುತ್ತೆ ಯಾಕಂದರೆ ನಾವು ಚಕ್ಲಿ ಮಾಡಿಕೊಂಡು ಮತ್ತೆ ಎಣ್ಣೆಯಲ್ಲಿ ಬಿಡೋದು ಅದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅನಿಸುತ್ತೆ ಬಟ್ ಈ ಬೆನ್ನೆ ಮುರುಕು ಮಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಎಣ್ಣೆಲೆ ಬಿಡ್ತೀವಿ ಅಷ್ಟೊಂದು ಕೆಲಸನೂ ಅನಿಸೋದಿಲ್ಲ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಕಲರ್ ಚೇಂಜ್ ಆಗೋದೇನು ಬೇಕಾಗಿಲ್ಲ ಇಲ್ಲಾಂದರೆ ಒಂಥರ ಹೊತ್ತೋದಂಗೆ ಅನಿಸುತ್ತೆ ನೋಡಿ ಈಗ ಫೈನಲ್ ಆಗಿ ನಮ್ಮ ಬಿಸಿ ಬಿಸಿಯಾದ ಗರಿ ಗರಿಯಾದ ಬೆನ್ನೆ ಮುರುಕು ರೆಡಿ ಆಯಿತು ನೆಕ್ಸ್ಟು ನಾನು ಇನ್ನೊಂದು ಮೆಥಡಲ್ಲಿ ಬೆನ್ನೆ ಮುರುಕು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ ಹಿಂಗೆ ಬಿಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೋಡಿ ಈ ಥರ ನನಗೆ ಫಸ್ಟ್ ಮೆಥಡ್ಗಿಂತ ಈ ಮೆಥಡೇ ತುಂಬ ಈಸಿ ಅನಿಸುತ್ತೆ ಈ ಥರ ಹಿಟ್ಟನ್ನು ಬಿಟ್ಟಾದಮೇಲೆ ನಾವು ಸೇಮ್ ಹೇಗೆ ಬೆನ್ನೆ ಮುರುಕನ್ನು ಬೇಯಿಸ್ಕೊಂಡ್ವಲ್ಲ ಅದೇ ಥರ ನಾವು ಎಲ್ಲ ಕಡೆ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಬೆನ್ನೆ ಮುರುಕು ಶೇಪ್ ಬಂದುಬಿಡುತ್ತೆ ಒಂಥರ ಪೀಸ್ ಪೀಸ್ ಆಗಿಬಿಡ್ತವೆ ಸೊ ಆಗಿ ನೋಡಿ ಸೆಕೆಂಡ್ ಮೆಥಡಲ್ಲಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಮ್ಮ ಗರಿ ಗರಿಯಾದ ಬೆಣ್ಣೆ ಮುರುಕು ರೆಡಿಯಾದವು ಜಸ್ಟ್ ಹತ್ತು ನಿಮಿಷ ಸಾಕು ನೋಡಿ ಈಗ ಕೈಯಲ್ಲಿ ನಾನು ಪುಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಕ್ರಿಸ್ಪಿಯಾಗಿ ಅಂತ ಆರಾಮಾಗಿ ಈ ಬೆನ್ನೆ ಮುರುಕನ್ನು ನಾವು ಮಾಡಿ ಇಟ್ಕೊಂಡ್ರೆ ವಾರಗಟ್ಲೆ ಇಟ್ಕೊಂಡು ತಿನ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಬೆನ್ನೆ ಮುರುಕನ್ನ ಯಾವ ರೀತಿ ಮಾಡ್ಬೋದು ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಆದಷ್ಟು ಬೇಗ ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ